ಅಗ್ನಿಪತ್ ವಿಚಾರವಾಗಿ ಶಾಸಕ ಹೆಚ್ ಮಂಜುನಾಥ್ ಕೆಂಡಾಮಂಡಲ. ಕೇಂದ್ರ ಸರ್ಕಾರದ ವಿರುದ್ಧ ಹೆಚ್ ಪಿ ಮಂಜುನಾಥ್ ಕಿಡಿ. 145 ಕೋಟಿ ಜನರಿಗೆ ಕೇವಲ 54,000 ಮಂದಿ ಮಾತ್ರ ಸೈನಿಕ ಹುದ್ದೆಗೆ ಅರ್ಜಿ ಹಾಕಿದ್ದಾರೆ. 54 ಲಕ್ಷ ಮಂದಿಗೆ ಅರ್ಜಿ ಹಾಕುವ ಬದಲು ಕೇವಲ 53,000 ಆಗಿದೆ. ಕೇಂದ್ರ ಸರ್ಕಾರದ ದುರಾಡಳಿತದಿಂದ ಈ ರೀತಿಯ ಬೆಳವಣಿಗೆ ಆಗಿದೆ. ಅಗ್ನಿಪಥ ಯೋಜನೆಯಲ್ಲಿ ನೇಮಕಗೊಂಡವರಿಗೆ ಇತರೆ ಸೈನಿಕರಿಗೆ ನೀಡುವಂತೆ ಎಲ್ಲಾ ರೀತಿಯ ಸವಲತ್ತು ನೀಡಬೇಕು, ಪೂರ್ಣಾವಧಿ ಉದ್ಯೋಗದ ಭರವಸೆ ನೀಡಬೇಕು ಎಂದು ಒತ್ತಾಯಿಸಿದ ಶಾಸಕ ಮಂಜುನಾಥ್. ಹುಣಸೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಂಜುನಾಥ್ ಆಕ್ರೋಶ. ಇನ್ನು ಹೆಚ್ಚಿಗೆ ಆಗದೆ ಸರ್ಕಾರ ಜನಸಾಮಾನ್ಯರ ರಕ್ಷಣೆಗೆ ನಂಬಿಕೆಗೆ ನಿಲ್ಬೇಕು ಅನ್ನೋದೇ ಈ ಹೋರಾಟದ ಒಂದು ಮೊದಲ ಹೆಜ್ಜೆ ಅಂತ ತಿಳಿಸ್ತೇನೆ. ಈಗ ಎಲ್ಲರಿಗೂ ಕೂಡ ಈಗ ಏನು ಲ್ಯಾಬ್ ಬೇರೆ ಇದೆ ಅಂತ ಕೂಡ ಹೇಳ್ತಾ ಇದ್ದೀವಿ. ಆದರೂ ಕೂಡ ನಿಮ್ಮ ಆ ಒಂದು ಅಮೂಲ್ಯವಾದ ಸಮಯವನ್ನು ಈ ಒಂದು ಸೈನಿಕರ ಪರವಾಗಿ ಈ ಒಂದು ದೇಶದ ಪರವಾಗಿ ನೀವು ತಗೊಂಡಂಥದ್ದು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ಮುಂದಿನ ದಿನಗಳಲ್ಲಿ ಯಾರಿಗೆ ಯಾವುದೇ ವೈಯಕ್ತಿಕ ನೋವಾದರೂ ಕೂಡ ಈ ಒಂದು ಸಂಘಟನೆ ಹೋರಾಟದ ಫಲವೇ ಈ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಕೊಟ್ಟಂಥ ದೊಡ್ಡ ಶಕ್ತಿನೇ ಈ ಒಂದು ಹೋರಾಟ. ಈ ಒಂದು ಹೋರಾಟ ಅಹಿಂಸಾತ್ಮಕವಾಗಿರಬೇಕು. ಹೌದು, ನಾವು ಅಹಿಂಸಾತ್ಮಕವಾಗಿ ಮಾಡ್ತಾ ಇದ್ದೀವಿ. ನೀವು ಪ್ರಚೋದನೆ ಮಾಡಬೇಡಿ, ಪ್ರೇರಿತರಾಗಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಈ ದಿನ ಇಲ್ಲಿಗೆ ಸಹಕರಿಸಿದಂಥ ಇಲ್ಲಿಗೆ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕಳ್ಕೊಂಡು ನಮಗೆ ಸಹಕರಿಸಿದ್ರಿ ತಮ್ಮೆಲ್ಲರೂ ಅನಂತ ಅಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 20 ಅಂಶದ ಕಾರ್ಯಕ್ರಮಗಳು ಗೊತ್ತೇ ನಮ್ಮ ಈ ದೇಶನ ಇಂದಿರಾ ಗಾಂಧಿ ಗಲತಿ ತಂದಂಥ ರೀತಿ ಈ ಹೆಣ್ಮಕ್ಳಿಗೆ ನಿಮ್ಮಂಥವ್ರಿಗೆ ಸರ್ಕಾರದಿಂದ ಏನೇನು ಕಾರ್ಯಕ್ರಮ ಇದೆ ಗೊತ್ತಿದೆಯಾ? ಸಿದ್ದರಾಮಯ್ಯನವ್ರ ಇದ್ದಾಗ ಏನು ಕಾರ್ಯಕ್ರಮ ಕೊಟ್ಟರು? ಇಂದಿರಾ ಗಾಂಧಿ ಇದ್ದಾಗ ಏನು ಕೊಟ್ಟರು? ಸಂಜಯ್ ಗಾಂಧಿ ಇದ್ದಾಗೆ ವರದಕ್ಷಿಣೆ ನಿರ್ಮೂಲನೆ ಅನ್ನೋದಿತ್ತು ಗೊತ್ತಾ? ಯಾರು ತಂದಿದ್ದು ಅದನ್ನ? ಸಂಜಯ್ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ 5 ಅಂಶದ ಕಾರ್ಯಕ್ರಮ. ರೈತರುಗಳೆಲ್ಲ ಬಡ್ಡಿ ವ್ಯಾಪಾರ ಇದನ್ನ, ವರದಕ್ಷಿಣೆ ನಿರ್ಮೂಲನೆ, ನಿರುದ್ಯೋಗ ನಿರ್ಮೂಲನೆ, ಈ ಥರವೆಲ್ಲ ಯುವಕ ಯುವತಿಯರಿಗೆ ನೀವು ಹೆಣ್ಮಕ್ಳುಗಳು ನಿಜ ವಾಸ್ತವಾಂಶದಿಂದ ಭಾಳ ದೂರ ಇದ್ದೀವಿ. ಅಪ್ಪ ಅಮ್ಮ ಪ್ಯಾಂಪರು ಓದಾಯಿತು, ನನ್ನ ಮದುವೆ ಆಯಿತು, ನಾವಿಲ್ಲಿ ಬದುಕ್ತಾ ಇದ್ದೀವಿ, ನಮಗೆಲ್ಲ ಏನು ಅನ್ಯಾಯ ಆಗ್ತಾ ಇದೆ, ಏನು ಮೋಸ ಆಗ್ತಾ ಇದೆ, ಅದೇ ನಮಗೇನು ಕಾರ್ಯಕ್ರಮ ಇತ್ತು, ನಮ್ಮಿಂದ ಏನು ಕಾರ್ಯಕ್ರಮ ಕಿತ್ಕೊಂಡ್ರು ಅನ್ನೋದೆಲ್ಲ ಬೇಕಲ್ಲಮ್ಮ ನಿಮಗೆ. ಈಗ ಶುಚಿಯನ್ನ ಕಾರ್ಯಕ್ರಮ ಇತ್ತು, ಈಗಿದೆಯಾ? ಸಿದ್ದರಾಮಯ್ಯ ಫ್ರೀಯಾಗ ನ್ಯಾಪ್ಕಿನ್ ಕೊಟ್ಟಿದ್ರಲ್ಲ, ಈಗಿದೆಯಾ ಅದು? ಬಡವ್ರಿಗೆ ಎಷ್ಟು ಕಷ್ಟ ಆಗಿದೆ ಅದೆಲ್ಲ. ಅದೊಂದೇ ಅಲ್ಲಮ್ಮ, ನಿಮ್ಮದು ಎಜುಕೇಷನ್ಗೆ ಇದ್ದಿದ್ದಲ್ಲ, ಸ್ಕಾಲರ್ಶಿಪ್ಪು ಈಗ ಎಷ್ಟು ಜನಕ್ಕೆ ಗೊತ್ತಾ ಇದೆ? ಎಲ್ಲೋಯ್ತಾವೆಲ್ಲ? ಮತ್ತೆ ದೇಶಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗಿದೆಯಾ? ನೀವು ಓದ್ತಾ ಇದ್ದೀರಾ, ಇತಿಹಾಸ ನಿರ್ಮಿಸಿದ ಟ್ಯಾಕ್ಸ್ ಕಲೆಕ್ಷನ್ ಅವತ್ತಿಗಿಂತ ಇವ ಹೌದು, ಅವತ್ತು ಇವತ್ತಿಗೂ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಎಲ್ಲ ಆಗಿದೆ. ದುಡ್ಡು ಯಥೇಚ್ಛವಾಗಿ ಸರ್ಕಾರಕ್ಕೆ ಬರ್ತದೆ, ಎಲ್ಲಿಗೆ ಕೊಡ್ತಾವ್ರೆ, ಯಾರಿಗೆ ಕೊಡ್ತಾವ್ರೆ? ಈಗ ಎಷ್ಟೊಂದು ಹಾಸ್ಟೆಲ್ಗಳಾಯಿತು, ಈಗ ಹಾಸ್ಟೆಲ್ಗಳಿಗೆ ಹೋದರೆ ಊಟ ತಿಂಡಿ ಬೆಟ್ಟು ಏನು ವಿಧಾನ ಮಾಡಿದ್ರು ಸಣ್ಣ? ಕೇವಲ 4 ವರ್ಷದಲ್ಲಿ ಅತಿ ಹೆಚ್ಚು ಹಾಸ್ಟೆಲ್ಗಳಾಯ್ತಿಲ್ಲ. ಹಾಸ್ಟೆಲ್ ಹೆಣ್ಮಕ್ಳು ಯಾರು ಇದ್ದೀರಾ? ಹಾಸ್ಟೆಲ್ ಯಾರಿಲ್ಲ, ಮನೇಲಿದ್ದಾರೆ ಎಲ್ಲ. ಸ್ವಲ್ಪ ಹೆಣ್ಮಕ್ಳು ಹಳ್ಳಿಯಿಂದ ಬಂದವ್ರಿಗೆ ಹಾಸ್ಟೆಲ್ಗಳಿದೆಯಲ್ಲಮ್ಮ, ಅದೆಲ್ಲ ನಿರ್ಮಿಸಿದ್ದು ಆಗ ಸರ್ಕಾರಗಳು. ಈಗ ಒಂದೇ ಒಂದು ಹಾಸ್ಟೆಲ್ ಹೆಣ್ಮಕ್ಳು ನಿರ್ಮಿಸ್ತಾ ಇಲ್ಲ. ನೀವು ಜಾಸ್ತಿ ಯಾರ ಪರಾನೂ ಯೋಚನೆ ಮಾಡಬೇಡಿ. ನಿಮಗೆ 10 ವರ್ಷದ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಮಾತ್ರ ಸುಮ್ಮನೆ ದೇಶ ತೋರಿಸ್ತವ್ರೆ, ಹಿಂದುತ್ವ ತೋರಿಸ್ತವ್ರೆ, ಇದೆಲ್ಲ ನೀವು ಅದನ್ನ ತಿಳ್ಕೊಳ್ಳಿ. ಏನು ಹುಣಸು ಇಲ್ಲಿ ಅನ್ಗೂಡು ಭಾಗದಲ್ಲಿ ಯಾರ ಇದ್ದೀರಾ? ಅನ್ಗೂಡು ಕಡೆಯಿಂದ ಬರೋರು ಯಾರ ಇದ್ದೀರಾ? ಅನ್ಗೂಡು ಭಾಗದ ಫ್ರೆಂಡ್ಸ್ಗಳು ಯಾರ ಇದ್ದಾರೆ ಹೆಣ್ಮಕ್ಳು ನಿಮಗೆ? ಯಾತಕ್ಕೆ ಅಂತಂದರೆ ಹೇಳ್ತೀನಿ ಕೇಳಿ. 15 ವರ್ಷದಲ್ಲಿ ಅನ್ಗೂಡು ಭಾಗದಿಂದ ಒಬ್ಬರೇ ಒಂದೇ ಒಂದು ಹೆಣ್ಣು ಮಗು ಡಿಗ್ರಿ ಮಾಡ್ತಿರಲಿಲ್ಲ. ಪಿ ಯು ಸಿಗೆ ಎಂಡು. ಹುಣಸೂರವರೆಗೂ ಆ ಭಾಗದಿಂದ ಹೆಣ್ಮಕ್ಳು ಓದೋಕ್ಕೆ ಬರ್ತಾ ಇರಲಿಲ್ಲ. ನಾನು ಹಠ ಮಾಡಿ ಕಾಲೇಜಲ್ಲೇ ಡಿಗ್ರಿ ಕಟ್ಸಿದೆ. ಇವತ್ತು ಅಲ್ಲಿ ಹೋಗಿ ನೋಡಿ, ಅದು ಡಿಗ್ರಿನೇ ಓದಿಲ್ಲಮ್ಮ ಹೆಣ್ಮಕ್ಳುಗಳು. ಈಗ ಇವಾಗ ಆ ಥರ ಸ್ಕೂಲು ಕಾಲೇಜ್ಗಳು ಎಲ್ಲಿ ಕಟ್ತಾ ಇದ್ದಾರೆ? ಸರ್ಕಾರಕ್ಕೆ ಯಾವುದೇ ಇನ್ಫ್ರಾಸ್ಟ್ರಕ್ಚರು. ಸರ್ಕಾರ ಅಂದ್ರೇನು? ಕಾಂಗ್ರೆಸ್ಸು ಬಿ ಜೆ ಪಿ ದಳನಾ?
ಸರ್ಕಾರ ಅಂದರೆ ಶ್ರೀಸಾಮಾನ್ಯನ ನಂಬಿಕೆ. ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮನ್ನು ರಕ್ಷಣೆ ಆಗಿರಬೇಕು, ನಿಮ್ಮನ್ನು ಕಾಯಬೇಕು, ಅದು ಯಾವುದೇ ಸರ್ಕಾರ ಆಗಿರಲಿ. ಈಗ ಆ ಒಂದು ದಿಕ್ಕಿನಲ್ಲಿ ನಿಮಗೆ ಇದೆಯಾ? ನಾನು ನಿಮಗೇನು ಬೇರೆ ಏನು ಹೇಳಲ್ಲ, ಮಿನಿಮಮ್ ಅಷ್ಟೊಂದೆಲ್ಲ ನೋಡಿ, ಇಂಟರ್ನೆಟಲ್ಲಿ ಎಲ್ಲರೂ ಇದಿರ್ತಾನೆ, ಅದ್ರಲ್ಲಿ ಮಾತ್ರ ಯಾರೂ ಇಲ್ಲ ಅನ್ನಕ್ಕಿಲ್ಲ. ಟಿ ವಿ ಇದ್ದರೆ ಮನೆ ಇಲ್ಲ, ಸ್ಮಾರ್ಟ್ ಫೋನ್ ಇದ್ದಾರವ್ರು ಯಾರೂ ಇಲ್ಲ. ನೀವು ಆ ಪಿಕ್ಚರ್ ನೋಡಬಹುದು, ಕೊಡಿರಿ ಆ್ಯಪಲ್ಲಿ ಕಳೆದ 10 ವರ್ಷದಿಂದ ಏನೇನು ಸೌಲಭ್ಯಗಳಿತ್ತು ನಿಮಗೆ ಅಂತ ಬಂದು ಬರ್ತಾನೆ. ಇಲ್ಲ ಅದ್ರಲ್ಲಿ ಬಂದಿಲ್ಲ ಅದೇ ಇಲ್ಲ ನಿಮಗೆ. ಈಗೇನಿದೆ ಅಂತ ಕೊಡಿರಿ, ಅದೆಲ್ಲ ಇದೆ ನಿಮಗೆಲ್ಲ, ಸರ್ವಸ್ವನೂ ಕೊಟ್ಬಿಟ್ಟವ್ರೆ ಈ ಸರ್ಕಾರನೇ ಇದೆ ಅಂತ ಅರ್ಥ. ಈಗ ಆವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ, ಹೆಣ್ಮಕ್ಳುಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದ್ದಿದ್ದು, ಅದನ್ನು ತೆಗೆದುಬಿಟ್ಟು MSME ಅಂತ ಮಾಡಿದ್ರು, ಹೆಸರು ಬರೀ ಚೇಂಜ್ ಮಾಡ್ತಾ ಹೋದರು. ಅದರಲ್ಲಿ ಗೈಡ್ಲೈನ್ಸ್ಗಳು ನಾರ್ಮ್ಸ್ಗಳು ಜಾಸ್ತಿ ಸ್ಟ್ರಿಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎಷ್ಟು MSME 75% MSME ಮುಚ್ಚಾಕ್ಬಿಟ್ರು. ನಿಮ್ಮ ಮನೆಯಲ್ಲಿ ಹೆಂಗಸುಗಳು ಇಟ್ಟಿದ್ದ ದುಡ್ಡು ಇತ್ತಲ್ಲ, ನಮ್ಮ ನಿಮ್ಮ ಅಮ್ಮಂದರು ಅಜ್ಜಿರೆಲ್ಲ ದುಡ್ಡು ಇಟ್ಟಿದ್ರಲ್ಲ, ಎಲ್ಲಿದೆ ಈಗ ಅದು, ಎಲ್ಲಿದೆಯಮ್ಮ ಅದು? ಕೂಡಿಡ್ತಾ ಇದ್ರು ಹೆಣ್ಮಕ್ಳು ಭವಿಷ್ಯಕ್ಕೆ. ಅಪ್ಪ ಅಂದ್ರೆಲ್ಲ ವ್ಯಾಪಾರ ವ್ಯವಹಾರ ಲಾಸು ದೂಜ ಏನೋ ಒಂದು, ತಾಯಂದ್ರು ಅಜ್ಜಿಯಂದ್ರು ಅತ್ತೆಯಂದ್ರು ಕೂಡಿಡ್ತಿಲ್ಲ ದುಡ್ಡು, ಎಲ್ಲಿದೆ? ಎಲ್ಲ ಬ್ಯಾಂಕಲ್ಲಿದೆ, ಬ್ಯಾಂಕ್ ಉದ್ಧಾರ ಅದು. ನೀವು ಪ್ರತಿಯೊಂದು ಇದಕ್ಕೂ ಇನ್ನೊಬ್ಬರ ಹತ್ರ ಕೈ ಚಾಚಂಗೆ ಮಾಡ್ತಾ ಇದ್ದಾರೆ. 70 ವರ್ಷದಿಂದ ಮಾಡಿರೋ ಅಷ್ಟು ಸರ್ಕಾರಗಳು ಮಾಡಿರೋಂಥದ್ದು, 14 ಸರ್ಕಾರ ಮಾಡಿರೋ ಸಾಲ ಒಂದೇ ಮೋದಿಗಳು ಮಾಡಿದೆ, ಒಂದಲ್ಲ. ಅವ್ರು 5 ಕೋಟಿ ಮಾಡಿದ್ರೆ ಇವರು 500 ಕೋಟಿ ಮಾಡಿದ್ದಾರೆ. ನೀವು ಸತ್ಯ ಅಷ್ಟೆಲ್ಲ ಮಾಡಿ ಎಲ್ಲೋಗ್ತಾ ಇದೆ ದುಡ್ಡು ಅನ್ನೋದು ಪ್ರಶ್ನೆ ಅಮ್ಮ. ಈಗ ನೀವು ಎಚ್ಚೆತ್ಕೊಳ್ಳೋದು, ನಮ್ದು ಬಿಡಿ ರಾಜಕೀಯ, ಮುಗಿತಾ ಬಂತು ನಮಗೂ 55 ವರ್ಷ. ನಿಮ್ಮ ಭವಿಷ್ಯಕ್ಕೆ, ನಾಳೆ ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಗುಲಾಮಗಿರಿ ಮತ್ತೆ ಹೋಗ್ಬೇಕಾ? ಇದು ಭಾಳ ಮುಖ್ಯ. ಮತ್ತೆ ಗುಲಾಮಗಿರಿಗೆ ಹೋಗ ಹತ್ರ ಹೋಗ್ಬೇಕು. ಏ ನಮ್ದೇನಪ್ಪ, ನಮ್ಮ ಅಪ್ಪ ಮಾಡಿಟ್ಟವ್ರೆ ನಮ್ಗೆ ಜಮೀನದು, ನಂಗೆ ಆಸ್ತಿ ಆಸ್ತಿ ಅಲ್ಲ ಇದು ಪ್ರಶ್ನೆ ಅಲ್ಲ. ನಾಳೆ ನಮ್ಮ ಅಕ್ಕಂಗಿರಿಗೆ, ಅಣ್ಣತಮ್ಮಂದ್ರಿಗೆ, ನಾಳೆ ಅವ್ರ ಭವಿಷ್ಯಕ್ಕೆ, ದೇಶದ ಭವಿಷ್ಯಕ್ಕೆ ನಾವು ಎಚ್ಚೆತ್ಕೊಂಡು ನಾವು 4 ಜನಕ್ಕೆ ಒಳ್ಳೇದು ಹೇಳಿದ್ರೆ ಯಾತಕ್ಕೆ ಹಿಂಗೆ ಆಗ್ಬೇಕು ಸರ್? ನಮಗೆ ಯಾಕೆ ಹೇಳ್ತಿದ್ದೀವಿ ಸರ್? ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ಸರ್ಕಾರಗಳು ಎಚ್ಚೆತ್ಕೊಳ್ಳೋದು. ಏ ನೀವು ಆಗಿದ್ದಾಗಲಿ ನೋಡೋದಂಗೆ ನೋಡಿ ಅಂತಂದರೆ ಅವ್ರು ಇಷ್ಟು ಬಂದಂಗೆ ಹೋಗ್ತಾ ಇರ್ತಾರೆ. ದಯಮಾಡಿ ಇದನ್ನೆಲ್ಲ ಸ್ವಲ್ಪ ದಿನಕ್ಕೆ ಒನ್ ಅವರ್ ಭವಿಷ್ಯ ದೇಶದ ಬಗ್ಗೆ ಈಗ ನೀವು ಮಾಡ್ಬೇಕಾದ್ರೆ ದೇಶದ ಬಗ್ಗೆ ಚಿಂತನೆ ಅಲ್ವಾ? ಅವ್ರು ಅದೇ ತಾನೇ ಹೇಳ್ತಾ ಇರೋದು, ಲೇಟ್ ಆಯಿತು, ದೇಶದ ಬಗ್ಗೆನೇ ಚಿಂತನೆ ಮಾಡಿ, ಏನು ಸರಿ ಆಗ್ತಾಯಿದೆ ಏನು ಸರಿ ಆಗ್ತಾ ಇಲ್ಲ ಅಂತ. ಈಗ ಉದ್ಯೋಗ ಕೊಡ್ತೀನಿ ಅಂದ ಅವ್ರಿಗೆ ಹಿಂಗೆ ನಾಳೆ ಉದ್ಯೋಗ, ಈಗ ಅವರು ಹೇಳಿದ್ದು ಓ ಉದ್ಯೋಗ ಬಜ್ಜಿ ಮಾರೋರು ನಾನು ಮಾಡಲಿಲ್ವಾ ಅಂತ. ಬಜ್ಜಿ ಮಾಡೋದು ಉದ್ಯೋಗ ಅಂದ್ರಲ್ವಾ? ಏನಂದರು ಬಜ್ಜಿ ಮಾಡ್ತಾರಲ್ಲ ಅದು ಉದ್ಯೋಗ ಅಂದ್ರೆ, ಆಯ್ತಪ್ಪ ನಿನ್ನ ಪುಣ್ಯಾತ್ಮ ನಿನ್ನ ನಂಬಿಟ್ಟು ಓಟ್ ಹಾಕ್ಬಿಟ್ಟು ತಂದ್ಬಿಟ್ಟು ಬಜ್ಜಿನೇ ಮಾಡ್ಕೊಂಡು ಉದ್ಯೋಗ ಮಾಡ್ತೀನಿ. ನೀನು ಅದರಲ್ಲಿ ಎಣ್ಣೆ ರೇಟು ಜಾಸ್ತಿ ಪಡಿತೀಯಲ್ಲ, ನನ್ನ ಜೀವನ ನಾನೇನೋ ಬಜ್ಜಿನಾರ ಮಾಡ್ತೀನಿ ಕರೆಕ್ಟ್ ನೀನು ಹೇಳಿದ್ದು, ಈಗ ಅದು ಮಾಡೋಕ್ಕೂ ಎಣ್ಣೆ ಮಾಡ್ತಿದೆಯಲ್ಲ ನೀನು. ಈ ಥರ ಹಲವಾರು ರೇಟ್ಗಳು. ಈಗ ನಿಮ್ಮದು ಬಟ್ಟೆ ಯೂನಿಫಾರ್ಮ್ ಹಾಕಿದ್ರಲ್ಲಮ್ಮ, ಈಗ 5 ವರ್ಷದಲ್ಲಿ ಏನು ರೇಟ್ ಇತ್ತು, ಈಗೇನಾಗಿದೆಯಮ್ಮ? ಇನ್ಫ್ಲೇಷನ್, ಆರ್ಥಿಕ ಹಣದುಬ್ಬರ ಇದೆಯಲ್ಲ ಏನದು? ಈಗ 10 ವರ್ಷದಿಂದ ಒಂದು ಕೈಯಲ್ಲಿ ದುಡ್ಡು ತಗೊಂಡೋಗಿ ಒಂದು ಬ್ಯಾಗ್ ತುಂಬ ಪದಾರ್ಥ ತರ್ತಾಯಿದ್ರಿ, ಈಗ ಬ್ಯಾಗ್ ತುಂಬ ದುಡ್ಡು ತೊಗೊಂಡೋಗಿ ಕೈ ತುಂಬ ಪದಾರ್ಥ ತರೋ ಸ್ಥಿತಿ ಆಗಿದೆ. ಇದು ಇನ್ಫ್ಲೇಷನ್ ಆಗಿರೋದು. ಯಾತಕ್ಕಾಯ್ತು ಅಣ್ಣ, ಗೆಲ್ಲಕ್ಕೆ ಮುಂಚೆ ನೀವು ಎಷ್ಟು ವಯಸ್ಸಲ್ಲಿದ್ರು ಗೊತ್ತಿಲ್ಲ, 8 ವರ್ಷದಿಂದ ಅಂದರೆ ಅವಾಗ ಸುಳ್ಳು ಹೇಳ್ಬಿಟ್ರು. ಈಗಲೂ ನಂಬೇಡಿ ನೀವು, ಆಗ ಸುಳ್ಳು ನಂಬಿಸಿದ್ದೇನೆ ಅವರು ಎಜುಕೇಟರ್ಸ್ನ NRIsಗಳನ್ನ ಆ ವಯಸ್ಸಲ್ಲಿ ನಂಬಿಸಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದು. ಈಗ ಅವತ್ತು ಹೇಳಿ ಸುಳ್ಳು, ಅವತ್ತೆಲ್ಲ ಹೇಳಿದ್ದೇನಪ್ಪ ಅಂದ್ರೆ ಡಾಲರ್ ರೇಟ್ನ ನಾನು ಅರ್ಧಕ್ಕೆ ತರ್ತೀನಿ ಅಂದರು. ದಿನ 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 ಡಾಲರ್ ರೇಟ್ ಮೇಲಕ್ಕೆ ಹೋಗ್ತಾನೆ ಇದೆ, ನಮ್ಮ ಹಣ ಬೆಲೆ ಕುಸಿತ ಬರ್ತಾ ಇದೆ. ಅದ್ರ ವ್ಯಾಲ್ಯೂ ಹೆಚ್ಚಿಸ್ಬೇಕಲ್ವಾ ಸರ್ಕಾರ? ನಮ್ಮ ದುಡ್ಡದ ನಾವು ನಮ್ಮ 20,000 ಸಂಬಳ ಅಂದರೆ ಅದ್ರ ವ್ಯಾಲ್ಯೂ ಬಂದಿದ್ರೆ 5,000 ರೂಪಾಯಿ. ಆ ಮನಿಯ ವ್ಯಾಲ್ಯೂನ ಹೆಚ್ಚು ಮಾಡಿದ್ರೆ ಸರ್ಕಾರದ ಕೆಲಸಗಳು. ಇವರು ವಿಚಾರಗಳನ್ನ ಎಲ್ಲನೂ ಬದಿಗೊಟ್ಟು ಈ ಬಡತನನ ಇನ್ನೂ ಹೆಚ್ಚು ಮಾಡಿ. ಇಲ್ಲಿ ಇನ್ನೂ ಹೇಳ್ತೀನಿ ಕೇಳಿ, ಈಗ 10 ವರ್ಷದಿಂದ ಭಾರತ ದೇಶದಲ್ಲಿ 1,000 ರಿಚ್ ಮ್ಯಾನ್ಸ್ ಅಂತ ಇದ್ರು, ಮಲ್ಟಿ ಮಿಲಿನಿಯರ್ಸು ಕೋಟ್ಯಾಧಿಪತಿಗಳಂತ ಇದ್ರು. ಈ ಕೇವಲ 4-5 ಜನಕ್ಕೆ ಮಾತ್ರ ಕ್ರೋಢೀಕೃತ ಆಗ್ತಾ ಇದೆ, ಯಾರು ಅರ್ಥ ಆಗುತ್ತಾ?
ಅದಾನಿ ಅಂಬಾನಿ ಮೂರು ಆಗ ಜಿಂದಾಲು ಮಿತ್ತಾಲು ಸಾವಿರಾರು ಕೋಟ್ಯಾಧಿಪತಿಗಳು ಟಾಟಾ ಅವರೆಲ್ಲ ಎಂತೆಂಥ ಲಕ್ಷಾಂತರ ಜನಕ್ಕೆ ನಮಗೆ ಉದ್ಯೋಗ ಕೊಟ್ಟು ಸಂಸ್ಥೆಗಳನ್ನ ಬೆಳೆಸಿ ದೇಶ ರಕ್ಷಣೆ ಮಾಡ್ತೀವಿ. ಈಗ ಉದ್ಯೋಗನೂ ಕಿತ್ಕೊಂಡು ಬರೀ ಸಾಹುಕಾರ ಬಡವ ಅನ್ನೋ ಒಂದು ದೊಡ್ಡ ಗ್ಯಾಪು ಜಾಸ್ತಿ ಆಗ್ತದೆ ಬಡವ ಬಂದಿದ್ದ. ಅವಾಗ ಏನಾಗುತ್ತೆ, ಅರಾಜಕತೆ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ದಯಮಾಡಿ ಯುವತಿಯರು ಸ್ವಲ್ಪ ಯೋಚನೆ ಮಾಡಿ ನಾಲ್ಕು ಜನಕ್ಕೆ ತಿಳಿಯೋದಾಗಲಿ. ನೀವು ಅವಾಗ ಹೋರಾಟದ ಕಿಚ್ಚು ಬೆಳೆಸ್ಕೊಂಡ್ರೆ ಮುಂದಿನ ಭವಿಷ್ಯದಲ್ಲಿ ಸರ್ಕಾರಗಳು ಆ ತಪ್ಪೆಚ್ಚೆ ಇಡೋದಿಲ್ಲ. ಈಗ ಅವ್ರು ಹೇಳ್ತಾ ಹೇಳಿದ್ರು ರೈತರದು ದೊಡ್ಡ ಸ್ಟ್ರೈಕ್ ನಡೀತು, 6 ತಿಂಗಳು ನಡೀತು, 700 ಜನ ಸತ್ತ ಮೇಲೆ ವಾಪಸ್ ತಗೊಂಡ್ರು. ಅಯ್ಯೋ ತಪ್ಪಾಗೋಗಿದೆ, ಅದೇ ಮೊದಲು ಮಾಡಿದ್ರೆ. ಈ ಥರದ್ದು 108 ಯೋಚನೆಗಳು ಇಲ್ಲೆಲ್ಲ. ರೈತರ ಮಕ್ಕಳು ಯಾರು ಇದ್ದೀರಾ, ವ್ಯಾಪಾರಸ್ಥರ ಮಕ್ಕಳು ಇರೋದ? ನಿಮ್ಮ ಅಪ್ಪ ಅಮ್ಮ ಮನೇಲಿ ಯಾವತ್ತೂ ಹೋಗ್ತಾ ಜಾಸ್ತಿ ಆಗಿದೆ ಕೇಳಿಲ್ವಾ? ಎಷ್ಟು ಜಾಸ್ತಿ ಆಗಿದೆ ಅಮ್ಮ 5 ವರ್ಷದಲ್ಲಿ? 300 ರೂಪಾಯಿ 400 ಆಗಲಿ ಅಮ್ಮ, 300 ರೂಪಾಯಿ 600 ಆಗಲಿ ಅಮ್ಮ, ಡಬ್ಬಲ್ ಆಗಲಿ 300 ರೂಪಾಯಿ 3,000 ಆಯ್ತಾ? 10 ಪಟ್ಟು ಜಾಸ್ತಿ ಆಗುತ್ತಾ? ನೀವು ಇದು ಯೋಚನೆ ಮಾಡಬೇಕು. 300 ರೂಪಾಯಿ ಗ್ಯಾಸು 400 ರೂಪಾಯಿ, 1,100 ರೂಪಾಯಿ ಆಗೈತಲ್ಲ. 400 ಇದ್ದಿದ್ದು 1 ವರ್ಷಕ್ಕೆ 100 ರೂಪಾಯಿ ಜಾಸ್ತಿ, 100 ರೂಪಾಯಿ ಜಾಸ್ತಿ, ಎಷ್ಟಾಗಿದೆ ಗ್ಯಾಸು? ಆಮೇಲೆ ಪ್ರಾಕ್ಟೀಸ್ ಮಾಡಿಸೋದು ನಿಮಗೆ ಸಬ್ಸಿಡಿ ಬಿಡಿ, ಫಸ್ಟ್ ನೀವು ಕೊಟ್ಬಿಡಿ ಪ್ರಾಕ್ಟೀಸ್ ಮಾಡಿಸೋದು. ನೀವು ಕಟ್ಟಿ ಬ್ಯಾಂಕ್ ಹಾಕ್ತೀವಿ ಅಂತ 1 ತಿಂಗಳು ಹಾಕೋದು, 2 ತಿಂಗಳು ಹಾಕಿ, 3 ತಿಂಗಳು ನಿಲ್ಲಿಸಿದ್ರು ನೀವು ಕಟ್ಟಕ್ಕೆ ಅಭ್ಯಾಸ ಮಾಡಿಸೋದು. ಈ ಥರ ಮೈಂಡ್ ಗೇಮಲ್ಲಿ ಬ್ಲ್ಯಾಕ್ ಮೇಲಿಂಗಲ್ಲಿ ಯುವಕರನ್ನು ಸ್ಥಿತಿ ಪತ್ತಿ ಮಾಡ್ತಾವೆ. ನೀವು ಎಚ್ಚೆತ್ಕೊಳ್ಳೋದಾದ್ರೆ ಮತ್ತೆ ನಾವು ಯಾವ್ದಾರ ಹೋರಾಟಕ್ಕೆ ಬಂದ ಏ ಬಿಡು ನಾವನ್ನು ಅವನಕ ನಾ ಬರೋಕ್ಕಿಲ್ಲ. ಯಾವುದೇ ಯುವಕರು ಯಾವುದೇ ಅನುಭವದವರು ನಾವು ಸೇರ್ತೇವೆ ಇನ್ನು ಮುಂದೆ. ಈ ಥರನೇ ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿದ್ದು ಶಾಂತಿಯುತವಾಗಿ ಸರ್ಕಾರಕ್ಕೆ ಹೆಚ್ಚಿಸುವಂಥದ್ದು ಕಿವಿಯಿಂದ ಕೆಲಸ ಮಾಡ್ತಾ ಇರ್ತಾರೆ. ದಯಮಾಡಿ ದಿನಕ್ಕೆ ನಿಮ್ಮ ಕಾಲೇಜುಗಳಲ್ಲಿ ಏನು ಆಗ್ತಾ ಇದೆ ಸರ್ಕಾರ ಆಗೋಗ, ನೀವು ಆ ಥರ ನೆಗ್ಲೆಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬೋದು. ಮಿನಿಮಮ್ ಸರ್ಕಾರಗಳ ಆಗೋಗಗಳು ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಿಳಿಸ್ಕೊಳ್ಳಿ, ಗ್ರೂಪ್ ಮಾಡ್ಕೊಳ್ಳಿ, ಏನಾಗ್ತಾ ಇದೆ ಏನಾಗ್ತಾ ಇಲ್ಲ. ಒಳ್ಳೇದಾದರೆ ಅಪ್ರಿಷಿಯೇಟ್ ಮಾಡಿ, ಗುಣಕ್ಕೆ ಮತ್ಸರ ಬೇಡ. ಇಫ್ ಇಟ್ ಈಸ್ ಗುಡ್ ಎಸ್ ನಾವು ಅಪ್ರಿಷಿಯೇಟ್ ಮಾಡೋಣ. ತಪ್ಪಾಗಿ ನಾ ಖಂಡಿಸ್ತೋದ್ರೆ ನಾವು ಭವಿಷ್ಯದಲ್ಲಿ ನಾವೂ ಕೂಡ ಒಬ್ಬ ಜವಾಬ್ದಾರ, ಅದಕ್ಕೆ ಆಗೋ ಅನಾಹುತ ನಾವು ಜವಾಬ್ದಾರ ಆಗ್ತೀವಿ. ಒಳ್ಳೆಯದಾಗಲಿ, ದಯಮಾಡಿ ದಿನಕ್ಕೆ 5 ನಿಮಿಷ ಆರ ದೇಶ ರಾಜಕೀಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವರೇ ಘೋಷಣೆ ಮಾಡಿದ್ದಾರೆ, ಇನ್ನು ಯಾರು ತಕರಾರು? ನಾವಿಷ್ಟು ನಾನು 55 ವರ್ಷ ನಾನು ಓದ್ಕೊಂಡ್ಬಂದಿರೋದು, ಈಗ 50 ವರ್ಷದಿಂದ ಅವರೇ ಸಂವಿಧಾನ ಶಿಲ್ಪಿ, ಅದಕ್ಕೆ ಇತಿಹಾಸನ ತಿದ್ದಕ್ಕಾಗುತ್ತಾ? ಈಗ ಕುವೆಂಪು ಅವ್ರ ಬಗ್ಗೆ ಇವ್ರು ಏನು ಮಾತಾಡೋಕೆ ಸಾಧ್ಯ ಇಲ್ಲ. ವಿಶ್ವಮಾನವ ಅಂತ ಯುದ್ಧ ಪಡೆದವರು, ವಿಶ್ವಮಾನವ ಯುದ್ಧಕ್ಕಿಂತ ವಿಶ್ವಮಾನವನಾಗೆ ಬರೆದವರು. ವಿಶ್ವಮಾನವ ಅಂತಂದರೆ ಎಲ್ಲ ಧರ್ಮಗಳಿಗೂ, ಎಲ್ಲ ಜಾತಿಗಳಿಗೂ, ಎಲ್ಲ ವರ್ಗಗಳಿಗೂ ಸರ್ವ ವ್ಯಕ್ತಿ ಅಂತ ವಿಶ್ವಮಾನವ ಅಂತಾರೆ. ಆ ಚಿಂತನೆಗಳು, ಆ ಯೋಚನೆಗಳು ಇಟ್ಕೊಂಡಂತ ಪುಣ್ಯಾತ್ಮ ಈ ರೀತಿ ವಿಚಾರಗಳನ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಈಗ ಗಟ್ಟಿ ಮೊಸರಂಗಿರ್ತಾರೆ ಸಂವಿಧಾನ ಇಲ್ಲಿ ಸರ್ಕಲ್ ಮಾಡಿದ್ದು ಗೊತ್ತಾಯ್ತು, ಸಂವಿಧಾನ ಸರ್ಕಲ್ಲು ಇದ್ರ ಮಹತ್ವ ಗೊತ್ತಾ? ಸಂವಿಧಾನದ್ದು ಆ ಸಂವಿಧಾನ ಗಟ್ಟಿಯಾಗಿರೋದಕ್ಕೆ ನಾವಿಲ್ಲಿ ಕೂತಿರೋದು, ನಾವು ಮಾತಾಡ್ತಿರೋದು, ಚರ್ಚೆ ಮಾಡ್ತಾ ಇರೋದು. ದಿನನಿತ್ಯ ಹುಟ್ಟಿದ ಮಗುವಿಂದ ಸಾಯೋವರೆಗೂ ಆ ಸಂವಿಧಾನ ರಕ್ಷಣೆ ಕೊಡುತ್ತೆ, ಅದನ್ನು ಮರೆತುಬಿಟ್ರೆ ಕಷ್ಟ ಆಗುತ್ತೆ. ಈಗ ಸಂವಿಧಾನ ತೆಗಿತಾ ಇಲ್ಲ, ಸಂವಿಧಾನ ಗಟ್ಟಿ ಮೊಸರಿದ್ದಂಗಿತ್ತು. ಈಗ ನೀರಾಕಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ, ಆ ಶಕ್ತಿನ ಕಳೀತಾ ಇದ್ದಾರೆ. ನಾಳೆ ಅದಿರೋದಿಲ್ಲ ನಮ್ಮನ್ನೆಲ್ಲ ಕಾಯೋದಕ್ಕೆ, ಅದನ್ನು ತೆಗಿತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಈಗ ವಿಚಾರ ಇರೋದಂತ. ಹೆಂಗೆ ತೆಗಿತಾವ್ರೆ, ನಾವು ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ತೆಗ್ದೇ ಬಿಡ್ತಾರೆ. ಅದನ್ನು ಉಳಿಸ್ಕೊಳ್ಳೋ ನಮ್ಮನ್ನು ಉಳಿಸ್ಕೊಳ್ಳೋದು ಸಂವಿಧಾನ, ನಾವು ಅದನ್ನು ಉಳಿಸ್ಕೊಳ್ಳೋದ್ರೆ ಈ ರೀತಿ ಅದ್ಭುತವಾದ ವಿಚಾರಗಳಿದೆ. ನೀವೆಲ್ಲ ಇದ್ದಲ್ಲ ಒಂದು ಡಿಬೇಟ್ ವಿಚಾರಗಳನ್ನು ಚರ್ಚೆ ಡಿಬೇಟ್ ಒಬ್ಬರಿಂದ ನಾವು ಹೇಳಿದ್ದೆ ಅಂತಲ್ಲ, ನನಗಿಂತ 100 ಮನಸ್ಸಲ್ಲಿದೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನಿಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇದೆ 100 ವಿಚಾರಗಳು. ನಿಮ್ಮ ಆರೋಗ್ಯ ಕ್ಷೇತ್ರ ಹೆಂಗಿತ್ತು, ಇವತ್ತು ಏನಾಗಿದೆ ಗೊತ್ತಾ? ಇವತ್ತು ಹೆಂಗ ಆರೋಗ್ಯ ಕ್ಷೇತ್ರ, ಮನೇಲಿ ವಯಸ್ಸಾದವ್ರು ಏನಾದ್ರು ಆಗೋದು ಈಗ ಹೆಂಗಿದೆ? ನಮ್ಮ ಸಿದ್ದರಾಮಯ್ಯ ಅವಾಗ ಇದ್ದಾಗ 1 ಲಕ್ಷ 2 ಲಕ್ಷ ಕಮಿಟ್ಮೆಂಟ್ ಲೆಟ್ರು ಮೊದಲೇ ಬರೋದು, ಇದು ಆಪರೇಷನ್ ಮಾಡಿ ಸರ್ಕಾರ ಕಟ್ಕೊಡುತ್ತೆ. ಈಗ ಎದೆ ಚಚ್ಕೊಂಡು ಹೊಡ್ಕೊಂಡ್ರೆ ಬರೋದಿಲ್ಲ, 125 ಸಾವಿರ ಮಾಡಿದ್ದಾರೆ. ಇವ
ತಪ್ಪುದಾರಿ ಎಳೆಯುತ್ತಾ ತಮಗೆ ಇಷ್ಟ ಬಂದಂತಹ ಅನಕ್ಷರಸ್ಥರು ಮಾಡುವಂತಹ ವಿಧೇಯಕಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟಿದ್ದಾನೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಕುಗ್ಗಿಸಿದಂತಹ ಸುಮಾರು 30 ವರ್ಷಗಳ ಕಾಲ ಹಿಂದಕ್ಕೆ ತೆಗೆದುಕೊಂಡು ಹೋದಂತ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಯುವಕರ ಮತ್ತು ಬಡವರ ಮಧ್ಯಮ ವರ್ಗದ ಮನೆಯನ್ನ ಹಾಳು ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಉದ್ದೇಶ ಯುವಕರು ಬೀದಿ ಪಾಲಾಗಬಾರದು, ಬಡವರ್ಗದ ಕುಟುಂಬಗಳು ಬಡವರಾಗಿನೆ ಬಹಳ ಹಸುವಿನಿಂದ ಸಾಯಬಾರದು. ಆ ಒಂದು ಮಸೂದೆಗಳನ್ನ ತರಲಿಕೊಳ್ತಿರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಸ್ಟ್ರೈಕ್ ನ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ಬೇಕು ಸ್ಟ್ರೈಕ್? ಯಾಕೆ ಮಾಡ್ಬೇಕು? ಯಾಕಂತ ಹೇಳಿದ್ರೆ ಬಹುಮತ ಇದೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದನ್ನ ಒಪ್ಕೊಂಡು ಯಾವುದೇ ಮಾಡಿದ್ರು ಒಂದು ದಿನ ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ, ವಾಟ್ಸಪ್ ನಲ್ಲಿ, ನಮ್ ನಮ್ಮ ಗ್ರೂಪ್ ನಲ್ಲಿ ನಾವೇ ಚರ್ಚೆ ಮಾಡ್ಕೊಂಡು ಅದಂಗ ಬರ್ದಾಗಿತ್ತು, ಇದು ಹಿಂಗ ಬರ್ದಾಗಿತ್ತು ಅಂತ ಹೇಳಿ ಕೊನೆಗೆ 24 ಅವರ್ಸ್ ಆದ್ಮೇಲೆ ಸ್ಟೇಟಸ್ ನ ತೆಗೆದ್ಬಿಟ್ಟು ಆಟೋಮೆಟಿಕ್ ಹೋಗ್ಬಿಡ್ತದಲ್ಲ. ಆ ರೀತಿ ಯುವಕರ ಮನಸ್ಸಿನಲ್ಲಿರುವಂತ ಪ್ರಜ್ಞಾವಂತಿಕೆಯನ್ನ, ಆಲೋಚನಾ ಶಕ್ತಿಯನ್ನ ಡೈವರ್ಟ್ ಮಾಡ್ಲಿಕ್ಕೆ ಅವರು ಮಾಡ್ತಾ ಇರುವಂತ ಭ್ರಷ್ಟಾಚಾರವನ್ನ ಯಾವುದೇ ಯುವಕರು ಇವತ್ತು ಪ್ರಶ್ನೆಯನ್ನ ಮಾಡಬಾರ್ದು. ಅವರು ಮಾಡ್ತಾ ಇರುವಂತ ದುರಾಡಳಿತವನ್ನ ಪ್ರಶ್ನೆಯನ್ನ ಮಾಡಬಾರ್ದು. ಅವರು ಈ ದೇಶಕ್ಕೆ ಮತದಾನಕ್ಕೆ ಬಂದಂತ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಯಾಕೆ ಈಡೇರಿಸಲಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಬಾರ್ದು. ಮುಂಬರುವ ಚುನಾವಣೆಯಲ್ಲಿ ಯುವಕರು ಮತಾಂಧತೆಯಿಂದ ಧರ್ಮದ ಆಧಾರದ ಮೇಲೆ ಅವರ ಒಂದು ಏನು ಅಜೆಂಡಾ ಇದೆಯೋ ಯುವಕರ ಮನಸ್ಸಿನಲ್ಲಿ ಮತಾಂಧತೆಯನ್ನು ತುಂಬುವಂಥದ್ದು. ಇವತ್ತು ಶಿಕ್ಷಣದಲ್ಲಿ ಧರ್ಮವನ್ನ ತಂದಿದ್ದಾರೆ. ಅವರು ಮಾಡುವಂತ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ಹುಡುಗರು ಹಿಜಾಬ್ ಬಗ್ಗೆ ಮಾತಾಡ್ತಾರೆ. ಹಿಜಾಬ್ನ ವಿರೋಧ ನಿಮ್ಮ ತೋರಿಸ್ತಾ ಇರೋದೇ ಧರ್ಮ. ಆದ್ರೆ ಯಾವುದೇ ಒಂದು ರಾಜಕಾರಣ ಪಕ್ಷ ಒಂದು ದೇಶ ಮುಂದುವರಿಬೇಕು ಅಂತ ಹೇಳಿದ್ರೆ ನೀನು ಮಾಡುವಂತ ಕೆಲಸದ ಅಭಿವೃದ್ಧಿ ಕೆಲಸದಿಂದ ಗುರುತಿಸುವಂತ ಪಕ್ಷಕ್ಕೆ ಮತದಾನ ಮಾಡುವಂತ ಯುವಕರು ಪ್ರಜ್ಞಾವಂತಿಕೆಯಿಂದ ಆಲೋಚನೆ ಮಾಡದೆ ಈ ರೀತಿಯಾದಂತ ದುರಾಲೋಚನೆ ಮಾಡುವಂತ ಮನಸ್ಥಿತಿಯನ್ನ ಯುವಕರ ತಲೆಗೆ ಹಾಕ್ಲಿಕ್ಕೋಸ್ಕರನೇ ಈ ರೀತಿಯಾದಂತ ಅನೈತಿಕವಾದಂತ ಏನು ಅವೈಜ್ಞಾನಿಕವಾದಂತ ಮಸೂದೆಗಳನ್ನ ಜಾರಿಗೆ ತಂದು ನೀವು ಚರ್ಚೆಗಳಲ್ಲಿ ಪಾಲ್ಗೊಳ್ಳಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದರೆ ನಾನು ಮಾತಾಡುವಂತ ಒಂದು ಹುನ್ನಾರ ಇದು. ಯುವಕರ ಮನಸ್ಸು ಬಹಳ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಪೂರ್ವಕವಾಗಿ ಚಿಂತನೆ ಮಾಡಬಾರ್ದು. ಅವರು ಈ ರೀತಿಯಾದಂತ ಗೊಂದಲದಲ್ಲೇ ಇರಬೇಕು. ಇವತ್ತು ಯುವಕರು ನಾವು ಸೇನೆ ಸೇರ್ತಾ ಇದ್ದೀವಿ, ಯಾಕೆ ಇವರು ಕಾಂಗ್ರೆಸ್ ಅವ್ರ ವಿರೋಧ ಮಾಡ್ತಾ ಇದಾರೆ? ಅವ್ರ ಹೊಟ್ಟೆಯವ್ರೆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಅವರು ಅವ್ರಿಗೆ ಎಲ್ಲಿ ಕ್ರೆಡಿಟ್ ಬಂದ್ಬಿಡ್ತು? ಯುವಕರೆಲ್ಲ ಅವ್ರ ಕಡೆ ತಿರುಗ್ಬಿಡ್ತಾರೆ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬಿಂಬಿಸುವಕ್ಕೋಸ್ಕರ
ಯಾರು ಅಭಿವೃದ್ಧಿ ಪರವಾಗಿತ್ತು ಯಾವ ಸರ್ಕಾರ ಅಭಿವೃದ್ಧಿಗಳನ್ನು ಮಾಡ್ತು ಇಷ್ಟು ವರ್ಷ ಭಾರತ ದೇಶಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ಕೊಳ್ತು ಅಂತ ಪಕ್ಷದ ವಿರುದ್ಧ ಯುವಕರನ್ನ ಎತ್ತಕಟ್ಟುವಂತ ಒಂದು ಹುನ್ನಾರವನ್ನ ಮಾಡ್ತಾ ಇರುವಂತ ಕೇಂದ್ರ ಬಿಜೆಪಿ ಸರ್ಕಾರ ನಾವು ಕೇಳಲು ಇಷ್ಟೇ ಒಬ್ಬ ಯುವಕ ಪಿಯುಸಿ 17 ವರ್ಷಕ್ಕೆ ಪಿಯುಸಿ ಮುಗಿತಿದೆ ಅವನು ಎಂಬಿಎ ಈ ಯಾವುದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ನೀವು ಸೈನಿಕ ಬಾ ನಿನಗೆ ಕೆಲಸ ಕೊಡ್ತೀನಿ ನಿನಗೆ ಸಂಬಳ ಕೊಡ್ತೀನಿ ನಿನ್ನ ಸಂಸಾರನ ನೀನ್ ಸಾಕಬಹುದು ಅಂತ ಹೇಳ್ಬಿಡ್ತೇನೆ ಪಿಯುಸಿಗೇನೆ ಅವನ ವಿದ್ಯಾಭ್ಯಾಸವನ್ನ ಮುಟುಕ್ ಮಾಡಿ ಅವನ್ನ ಸೈನ್ಯ ಕರ್ಕೊಬಿಡ್ತೀರಾ ಸೈನ್ಯದಲ್ಲಿ ಪರ್ಮನೆಂಟ್ ಜಾಬ್ ಕೊಡ್ತೀರಾ ಇಲ್ಲ ಮೂರಿಂದ ನಾಲ್ಕು ವರ್ಷ ಕೊಡ್ತೀರಿ ನಾಲ್ಕು ವರ್ಷದಲ್ಲಿ ಏನ್ ಹೇಳ್ತಾರ ಆ ದುಡ್ಡನ್ನ ತಂದು ಇನ್ವೆಸ್ಟ್ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ತೀರಾ ನೀವೇ ಅಂತ ಅಲ್ಲ ಸ್ವಾಮಿ ನೀವು ತಿಂಗಳಿಗೆ 20,000 ಕೊಡ್ತೀರಾ 18,000 ಕೊಡ್ತೀರಾ 25,000 ಕೊಡ್ತೀರಾ ಅವನ್ ಖರ್ಚು ವೆಚ್ಚ ಎಲ್ಲ ಕಳೆದ ಅವ್ನು ಉಳಿಸುವಂತದ್ದು ಏನಿರ್ತದೆ ಅವನ್ ಬಂದಾಗ ಅವನ ಕೈಲಿ ಬರೀ ಕೈಲೇ ಕಳಿಸುವಂತದ್ದು ಅವನ ಯೋನವನ್ನ ಕಿತ್ಕೊಂಡಿರ್ತೀರಿ ಅವನ ಆಲೋಚನೆಗಳನ್ನ ಕಿತ್ಕೊಂಡಿರ್ತೀರಿ ಅವನು ಶ್ರಮ ಪಡ್ಲಿಕ್ಕೆ ಏನೇನು ಇಂಟೆನ್ಷನ್ ಯೋಜನೆಗಳನ್ನ ರೂಪಿಸ್ತಾನೆ ಅದನ್ನ ಮಟುಕ್ ಮಾಡಿರ್ತಾನೆ ಜೊತೆಗೆ ಆತ ಹೊರಗೆ ಬಂದಾಗ ಬರೀ ದುಡಿಯುವಂತ ಈ ತರ ಆಯ್ತಲ್ಲ ಅಂತ ಮನೋ ರೋಗಿ ಆಗ್ಬಿಡ್ತಾನೆ ಅವನು 21 ವರ್ಷಕ್ಕೆ ಕೆಲಸ ಬಿಟ್ಟು ಮನೆಗೆ ಹೋಗ್ತೇನೆ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ನು ಓದಕ್ ಚಾನ್ಸ್ ಇಲ್ಲ ಯಾಕೆಂತ ಹೇಳಿದ್ರೆ 21 ವರ್ಷ ಆಗಿರ್ತದೆ ಡಿಗ್ರಿ ಮುಗ್ದಿರೋದಿಲ್ಲ ಮತ್ತೆ ಓದಕ್ ಅವನ ಆಲೋಚನೆ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಅವ್ನು ಸ್ವಲ್ಪ ಕಾಸು ನೋಡಿರ್ತಾನೆ ದುಡಿಯೋದು ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ಅವನು ಸರಿಯಾದ ಕೆಲಸ ಸಿಗಲ್ಲ ಯಾವುದೋ ಒಂದು ಕೂಲಿನ ನಾಲಿನ ಕೆಲಸಕ್ಕೆ ಹೋಗ್ಬೇಕಾಗ್ತದೆ ಅವರ ಉನ್ನಾರ ಇಷ್ಟೇ ಯಾರು ಸಹ ಡಿಗ್ರಿ ಪದವಿಗಳನ್ನ ಪಡ್ಕೋಬಾರ್ದು ಪಡ್ಕೊಂಡ್ರೆ ನಮ್ಗೆ ಒಳ್ಳೆ ಕೆಲಸ ಕೊಡಿ ಅಂತ ಹೇಳ್ತಾರೆ ಒಳ್ಳೆ ಕೆಲಸಕ್ಕೆ ಕೊಡ್ಬೇಕು ಅಂತ ಹೇಳಿದವ್ರಿಗೆ ಶಕ್ತಿ ಇಲ್ಲ ಯಾಕೆ ಅಂತ ಸುಳ್ಳುಗಳ ಸರಮಾಲೆಯಲ್ಲಿ ಸರ್ಕಾರವನ್ನ ನಡೆಸ್ತಾ ಇರುವಂತವ್ರು ಇವತ್ತು ಬಿಜೆಪಿ ಸರ್ಕಾರದ ಸಾಧನೆಗಳು ಏನಪ್ಪ ಏನು ಜನರಿಗೋಸ್ಕರ ದೇಶಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ನೀವು ಅವ್ರು ಏನು ಹೇಳಕ್ಕಾಗಲ್ಲ ಆದ್ರೆ ಏನು ಸುಮಾರು 50 ವರ್ಷಗಳ ಆಡಳಿತವನ್ನ ನಡೆಸಿದಂತ ಕಾಂಗ್ರೆಸ್ ಪಕ್ಷ ಮಾಡಿದಂತ ಒಂದು ವಿದ್ಯಾಲಯಗಳನ್ನ ನೀವು ಸ್ಥಾಪನೆ ಮಾಡಿದ್ರೇನ್ರಿ ಆರೋಗ್ಯಕ್ಕೋಸ್ಕರ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ರೇನ್ರಿ ಇಲ್ಲ ಯಾವುದು ಬೇಡ ಒಂದು ಬಹಳ ರೈತರಿಗೆ ಅನುಕೂಲ ಆಗಂತ ಒಂದು ಡ್ಯಾಮ್ ಏನಾದ್ರೂ ನಿರ್ಮಾಣ ಮಾಡಿದ್ರೇನ್ರಿ ಎಲ್ಲಾ ಏನು ಬಂದರ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ರೈಲ್ ಇರ್ಬೋದು ಬಸ್ ಎಲೆಕ್ಟ್ರಿಕಲ್ LIC ಬ್ಯಾಂಕ್ ಎಲ್ಲನೂ ಸಾರ್ವಜನಿಕವಾಗಿದ್ದುದನ್ನ ಖಾಸಗಿ ಅವ್ರಿಗೆ ಮಾರಾಟ ಮಾಡ್ಬಿಟ್ಟು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಅಂತ ಕೇಳ್ತಿರಲ್ಲ ಅವ್ರು ಮಾಡಿರೋದು ತಾನೇ ನೀವೆಲ್ಲ ಮಾರಾಟ ಮಾಡ್ತಾ ಇರೋದು ನೀವೇನ್ ಮಾಡಿದೀರಾ ಅದನ್ನ ಯುವಕರು ಪ್ರಶ್ನೆ ಮಾಡ್ಕೋಬೇಕು ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು ಯಾಕೆ ನಾವು ಬಿಜೆಪಿ ತರ ಕಾಂಗ್ರೆಸ್ಗೆ ನಾವು ಯಾಕೆ ಜೊತೆಗಿರ್ಬೇಕು ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ಮನಸ್ಸು ಮಾಡ್ಕೊಂಡ್ರೆ ಇವತ್ತು ಬಹಳ ವ್ಯವಸ್ಥಿತವಾಗಿ ನಾವಿನ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಕಾರಣ ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡು ಅಷ್ಟು ದಿನದಿಂದ ಬಂದಿದ್ದಲ್ಲ ಅಷ್ಟು ವರ್ಷದಿಂದ ಸಂವಿಧಾನವನ್ನ ಯಾವುದೇ ತಿದ್ದುಪಡಿಗಳು ಅಗತ್ಯವಾದಂತ ತಿದ್ದುಪಡಿಗಳು ಹೊರತುಪಡಿಸಿ ದೇಶ ವಿರೋಧಿ ಯುವಕ ವಿರೋಧಿ ಜನ ವಿರೋಧಿ ಸಮಾಜ ವಿರೋಧಿ ಈ ರೀತಿಯಾದಂತ ಯಾವುದೇ ತಿದ್ದುಪಡಿಯನ್ನ ಮಾಡಿದ ಮೂಲ ಸಂವಿಧಾನ ಕಾಪಾಡ್ಕೋ ಬಂದಿರೋದ್ರಿಂದ ನಾವೇನ್ ಕುತ್ಕೊಂಡಿದ್ದೇನೆ ಇಲ್ಲಿ ಸ್ಟ್ರೈಕ್ ಮಾಡ್ತಾರಂತದ್ದು ಇದೇ 50 ವರ್ಷ ಇದೇ ಬಿಜೆಪಿ ಸರ್ಕಾರ ಏನಾದ್ರು ಆಳಿದ್ರೆ ಇವತ್ತು ಪ್ರತಿ ಒಂದು ಮನೇಲಿ 10 ಜನ ಗುಲಾಮ ಪದ್ಧತಿ ಇರ್ತಾ ಇತ್ತು ಜೀತ ಪದ್ಧತಿ ಹಿಂದೆ ಇರ್ತಿತ್ತಲ್ಲ ಆ ರೀತಿ ಜೀತ ಪದ್ಧತಿಯಲ್ಲ ಇವತ್ತು ನಾವು ಮುಳುಗ್ಬೇಕಾಗಿತ್ತು ಇವತ್ತು ನಾವು ಇಲ್ಲಿ ಸ್ವತಂತ್ರವಾಗಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ಸ್ವಾತಂತ್ರ್ಯದ ಹಕ್ಕನ್ನ ಉಳಿಸ್ಕೊಂಡು ಬಂದಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಸಿಕ್ಕಿದ್ರಿಂದ ಇವತ್ತು ನಾವು ಕೊಟ್ಟಿದ್ವಿ ಹಾಗಾಗಿ ಈ ಒಂದು ಕಾಂಗ್ರೆಸ್ನ ಜನತೆ ಎಲ್ಲಿ ಇವರ ದೃಢಾಡಳಿತವನ್ನ ಕಂಡಂತ ಯುವಕರು ಎಲ್ಲಿ ನಮ್ಮನ್ನ ವಿರೋಧ ಮಾಡಿ ನಮ್ಮನ್ನ ಮುಂದಿನ ಚುನಾವಣೆಯಲ್ಲಿ ನಮಗೆ ಸಪೋರ್ಟ್ ನ ಕೊಡೋದಿಲ್ಲ ಅಂತ ಹೇಳಿ ಈ ರೀತಿಯಾದಂತ ಗೊಂದಲವಾದ ಮಸೂದೆಗಳನ್ನ ತಂದು ಅಲ್ರಿ ಸುಮಾರು ಹೆಚ್ಚು ಕಡಿಮೆ 700 ಜನ ರೈತರು ಬಲಿ ತಗೊಂಡು ನೀವು ಮಾಡಿದಂತ ಅವೈಜ್ಞಾನಿಕ ರೈತ ಮಸೂದೆಯನ್ನು ವಾಪಸ್ ತಗೊಳ್ತೀರಿ ನಿಮಗೆ ಗೊತ್ತಿತ್ತು ಅದು ವಿರೋಧಿ ರೈತ ವಿರೋಧಿ ಮಸೂದೆ ಅಂತ ನಿಮಗೆ ಗೊತ್ತಿತ್ತು ಆದ್ರೂ ಜಾರಿ ಮಾಡಿದ್ರೆ 700 ಜನ ರೈತರನ್ನ ಬಲಿ ತಗೊಂಡ್ಮೇಲೆ ನೀವು ವಾಪಸ್ ತಗೊಳ್ತೀರಲ್ಲ ಅದ್ರ ಬದಲು ಪ್ರತಿಭಟನೆ ಶುರು ಮಾಡಿದಾಗ ನಿಲ್ಲಿಸಿದ್ರೆ ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ವಾಪಸ್ ತಗೊಂಡಿದ್ರೆ 700 ಜನ ರೈತರು ಇವತ್ತು ಜೀವಂತವಾಗಿ ಉಳಿತಾ ಇದ್ರು ಇಂಥ ಅಮಾಯಕರ ಜೀವಗಳನ್ನ ಬಲಿ ತಗೊಳ್ದು ಅವರ ಕನಸುಗಳನ್ನ ಬಲಿ ತಗೊಳ್ತಾ ಇರುವಂತ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಾಗ್ತದ ಇವತ್ತು ಯುವಕರು ಏನು ನಮ್ಮ ರಮೇಶ್ ಅವ್ರು ಹೇಳಿದ್ರು 34% 40% ಯುವಕರು ನಾವಿದೀವಲ್ಲ ನಮ್ಮ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಬೇರೆ ದೇಶಗಳು ನಮ್ಮ ಯುವಕರ ವಿದ್ಯಾವಂತ ಯುವಕರ ಒಂದು ಶಕ್ತಿಯನ್ನ ಆಲೋಚನೆಯನ್ನ ಶ್ರಮವನ್ನ ಉಪಯೋಗಿಸ್ಕೊಂಡು ಮುಂದುವರಿತಾ ಇದಾವೆ ಆದ್ರೆ ನಮ್ಮ ಯುವಕರ ಕೈಗೆ ತ್ರಿಶೂಲ ಕೊಡ್ತೀರಿ
ಗದೆ ಕೊಡ್ತೀರಿ ಕಟ್ಟಗ ಕೊಡ್ತೀರಿ ಹೋರಾಟ ಮಾಡಿ ಅಂತೀರಿ. ಯಾರ ವಿರುದ್ಧ ಹೋರಾಟ ಮಾಡಿ? ನಮ್ಮ ದೇಶದಲ್ಲಿರುವಂತ ನಮ್ಮ ಜನರನ್ನ ನಮ್ಮ ಜೊತೆನಲ್ಲಿ ನಾವೇ ಹೋರಾಟ ಮಾಡುವಂತ ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾ ಇರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಯಾವಾಗ್ಲೂ ಇರ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೇದ್ ಮಾಡುದು ಅಂತ ಒಪ್ಕೊಳ್ಳೋಣ, ಆದ್ರೆ ಮನೆಯ ಕೆಲಸ ಮಾಡೋದನ್ನ ಮನೆಯಲ್ಲಿ ಮಾಡ್ತಾ ಇದೀರಿ ಅಂತಾನೆ ಹೇಳ್ಬೇಕಾಗ್ತದೆ. ಇವತ್ತು ಎಲ್ಲ ಸುಭಿಕ್ಷವಾಗಿರುವಂತವ್ರು ಯಾರು ಬೀದಿಗೆ ಬರೋದಿಲ್ಲ, ಯಾರು ಹೈಫೈ ಜೀವನ ನಡೆಸ್ತಾ ಇದ್ರೆ ಯಾರು ಅವ್ನು ಬರಲ್ಲ. ಯಾಕೆಂತ ಹೇಳಿದ್ರೆ ಅವ್ನು ಬೇಳೆ ತರಕ್ ಹೋಗಲ್ಲ, ಪೆಟ್ರೋಲ್ ತರಕ್ ಹೋಗಲ್ಲ, ಎಣ್ಣೆ ತರಕ್ ಹೋಗಲ್ಲ, ಅಲ್ಲೋಗಿ ತರಕಾರಿಲಿ ತರಕಾರಿ ಮಾರ್ಕೆಟ್ ನಲ್ಲಿ ತರಕಾರಿ ತರಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ನ್ಗೆ ಅಗತ್ಯ ಇಲ್ಲ, ಅಗತ್ಯ ಇರೋರು ತಂದು ಮಾಡಾಕಿರ್ತಾರೆ, ತಿನ್ಕೊಂಡು ಆರಾಮಾಗಿರ್ತಾನೆ. ಆದ್ರೆ ಇವತ್ತು ನಮ್ಮಣ್ಣ ತಂದಿರು ಮಾರ್ಕೆಟ್ ಹೋಯ್ತು ಅಂತ ಹೇಳಿದ್ರೆ ಇವತ್ತು ಒಂದ್ ಕೆಜಿ ಬೀನಿಸ್ 50 ರೂಪಾಯಿ 60 ರೂಪಾಯಿ 80 ರೂಪಾಯಿ, ಒಂದ್ ಕೆಜಿ ಬೇಳೆ 180 200, ಒಳ್ಳೆ ಚೆನ್ನಾಗ್ ಬೇಕು ಅಂದ್ರೆ 200 ಬೇಕು, ಒಂದ್ ಕೆ ಒಂದ್ ಲೀಟರ್ ಎಣ್ಣೆ 180 ರೂಪಾಯಿ, 60 ರೂಪಾಯಿ ಇದ್ದಾಗ ಬೀದಿಲೆಲ್ಲ ಬಾಯಿ ಬಡಿತಾ ಇದ್ರಲ್ಲಪ್ಪ, 380 ರೂಪಾಯಿ ಇದ್ದಾಗ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಬಿಡ್ತು, ಬೀದಿಲೆಲ್ಲ ಮಣ್ಕೊಂಡು ಹೋಗ್ತಾಳ್ಬಿಡ್ರಲ್ಲಪ್ಪ. ಇವತ್ತು 1040 ರೂಪಾಯಿ ಆಯ್ತಲ್ಲ, ಯಾಕಪ್ಪ ಯಾರು ಕೇಳ್ತಾ ಇಲ್ಲ? ನೀವ್ಯಾರು ಅಡಿಗೆ ಮಾಡ್ತಾ ಇಲ್ವ ಸಿಲಿಂಡರ್ ಅಲ್ಲಿ? ಹೆಂಗೋ ಪಾಪ ಸೌದೆ ಮಾಡ್ಕೊಂಡಿದ್ದಾರೆ ಕಾಡು ಬುಡಕಟ್ಟು ಜನಾಂಗದವರು, ಕಾಡು ಅರಣ್ಯ ಸಂಚದಲ್ಲಿದ್ದಂತ ಜನ ರೈತ ಜನತೆ ಹೆಂಗೋ ಸೌದೆಯಲ್ಲಿ ಬಹಳ ಉತ್ತಮವಾಗಿ ಆಹಾರವನ್ನ ತಯಾರಿಸ್ಕೊಂಡು ಜೀವನ ನಡೆಸ್ತಾ ಇದ್ರು. ಉಜ್ವಲ ಯೋಜನೆ ಅಂತ ಹೇಳಿ ಒಂದು ದಿನ ಒಂದು ಸರಿ ನೀವು ಅವ್ರಿಗೆ ಫ್ರೀನ ಗ್ಯಾಸ್ ನ ಕೊಡ್ತೀವಿ ಅಂತ ಕೊಟ್ಬಿಡ್ರಿ, ಇವಾಗ ಕೊಡ್ತಾ ಇದ್ದೀರಪ್ಪ. ಇರೋ ಸಿಲಿಂಡರ್ ಮೇಲೆ ದೀಪ ಹಸ್ಕೊಂಡವ್ರಲ್ಲಪ್ಪ, ಖಾಲಿ ಸಿಲಿಂಡರ್ ಗಳನ್ನ ದಬ್ಬಾಕ್ಬಿಟ್ಟು ದೀಪ ಹಸ್ಕೊಂಡು ಇವತ್ತು ಜೀವನ ನಡೆಸ್ತಾ ಇದಾರಲ್ಲ, ಈ ರೀತಿಯಾದಂತ ಬದುಕನ್ನ ದುಸ್ತರವಾದಂತ ಸ್ಥಿತಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ಗೆಲ್ಲ ಒಳ್ಳೇದಾಗುತ್ತಾ? ಸುಳ್ಳು ಸುಳ್ಳುಗಳನ್ನ ಹೇಳ್ತಾ ಇದ್ರಲ್ಲ. ಯಾರು ಪ್ರಶ್ನೆ ಮಾಡ್ತಾಳ ಯುವಕರು? ಯಾಕೆ ಎಷ್ಟು ಮಾಡ್ತಲ್ಲ ಫ್ರೀ ಬಿಟ್ಬಿಟ್ರು ಯಾವ್ದನ್ನ? ಇಂಟರ್ನೆಟ್ ನ ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ ಕಾಲ್ಸ್, 300 ರೂಪಾಯಿ 400 ರೂಪಾಯಿ 500 ರೂಪಾಯಿ. ಇವಾಗ 800 ರೂಪಾಯಿ ಕೊಡ್ಬೇಕಲ್ಲಪ್ಪ ಇಂಟರ್ನೆಟ್, 800 ರೂಪಾಯಿ ಕೊಡ್ಬೇಕಲ್ಲಪ್ಪ ಫ್ರೀ ಸಿಮ್ ಗಳ ಕಡೆ, ಫ್ರೀ ಸರ್ವಿಸ್ ಅಂತ ಹೇಳಿ ಇವತ್ತು 800 ರೂಪಾಯಿ ಪ್ಯಾಕೇಜ್ ಮಾಡಿದಿರಲ್ಲ, ಅಲ್ಲೂ ಹೊಡಿತಾ ಇರಲ್ಲ ಯುವಕರಿಗೆ ಏನು ಹೋಗ್ತಾ ಇಲ್ವಾ? ನೀವು ನಿಮ್ಮ ಗ್ರೂಪ್ ಗಳಲ್ಲಿ ಚರ್ಚೆ ಮಾಡೋದನ್ನ ಬಿಡಿ, ಪಬ್ಲಿಕ್ ಗ್ರೂಪ್ ಗಳು ಇರ್ತದಲ್ಲ ಅದರಲ್ಲಿ ಚರ್ಚೆ ಮಾಡ್ಬೇಕು. ನೀವು 25 ಜನ 30 ಜನ 40 ಜನ ಒಂದೊಂದು ಗ್ರೂಪ್ ಮಾಡ್ಕೊಂಡು ಇಲ್ಲೇ ಅವ್ನ್ ಮಾಡಿದ್ ಸರಿನಾ ಅಂತ ಇನ್ನೊಬ್ಬ ಹೇಳೋದು, ಇವನೇ ಹೇಳೋದು, ಮತ್ತೆ ಇವ್ನು ಸರಿ ಇಲ್ಲ ಅಂತ ಇವರೇ. ಇವ್ರ 40 ಜನದಲ್ಲೇ ಈ ಕಾನ್ವರ್ಸೇಷನ್ ಆಗ್ತದಲ್ಲ, ಇದನ್ನ ಸಾರ್ವಜನಿಕವಾಗಿ ದಯಮಾಡಿ ಚರ್ಚೆ ಮಾಡುವಂತ ಮನಸ್ಸನ್ನ ಯುವಕರು ಮಾಡ್ಬೋದು. ಇವತ್ತು ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆಲ್ಲ ಮಾಡ್ಬೋದು, ಆದ್ರೆ ಡಿಗ್ರಿ ಮಾಡ್ತಾ ಇರುವಂತ ಯುವಕರು ಬೇರೆ ಆಲೋಚನೆಗಳನ್ನ ಬಿಟ್ಟು ದೇಶದ ಬಗ್ಗೆ ಹಿಂದೆ ಎಲ್ಲ ಒಂದು ಹೋರಾಟಗಳು ಶುರು ಆಯ್ತಲ್ಲ, ಆ ರೀತಿಯಾದಂತ ಒಂದು ಬೃಹತ್ ಹೋರಾಟದ ಅಲೆಯನ್ನ ನಾವು ಎಬ್ಬಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ನಿರ್ನಾಮಕ್ಕೆ ನಮ್ಮ ಮೂಕ ಮತ್ತು ಸುಮ್ಮನೆ ಏನಿರ್ತೀವೋ ನಾವು, ನಮ್ಮ ಜಾಣದಿತನದಿಂದ ಸುಮ್ಮನೆ ಇರೋದೆ ನಮ್ಮ ನೆಕ್ಸ್ಟ್ ಬರುವಂತ ಅಣ್ಣ ತಂದಿರ್ಬೋದು, ನಮ್ಮ ವಯಸ್ಸಾದಂತ ಹಿರಿಯರಿಗೆ ನಾವೇ ಚಾ ಚುಚ್ಚಿ ಚುಚ್ಚಿ ಸಾಯಿಸಿದ ರೀತಿಯಲ್ಲಿ ನಮ್ಮ ಮೌನ ಕಾರಣ ಆಗ್ತದೆ. ಆದ್ರಿಂದ ದಯಮಾಡಿ ಯುವಕರು ಯಾರು ಸಹ ಬರೀ ನಿಮ್ಮ ನಿಮ್ಮ ನಮ್ಮ ಮನೆ ನಮ್ಮ ವಿಚಾರಗಳು ನಮ್ಮ ಮನೆಯನ್ನ ಮಾತ್ರ ಚರ್ಚೆಯನ್ನು ಹೊರತುಪಡಿಸಿ ಇವತ್ತು ವಿದ್ಯಾವಂತ ಯುವಕರು ದೇಶದ ಬಗ್ಗೆ ಅಟ್ಲೀಸ್ಟ್ ಒಂದು 10-15 ನಿಮಿಷ ಆಲೋಚನೆ ಮಾಡುವಂತ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ದೇಶದ ಉಳಿವಿಗಾಗಿ, ಈಗ ದೇಶದ ಅಭಿವೃದ್ಧಿಗಾಗಿ ಹೋರಾಟ ಮಾಡಬೇಕಾಗಿಲ್ಲ, ನಮ್ಮ ದೇಶ ಭರತ ದೇಶ, ಅಖಂಡತೆಯ ದೇಶ, ಸರ್ವಧರ್ಮ ಸಮನ್ವಯತೆಯ ದೇಶ ಹಾಗೆ ಉಳಿಬೇಕಾಗೋದಕ್ಕೋಸ್ಕರ ಯುವಕರು 15 ನಿಮಿಷಗಳ ಕಾಲನಾದ್ರೂ ಸಹ ಒಂದು ದಿನದಲ್ಲಿ ಆಲೋಚನೆ ಮಾಡುವಂತ ಪರಿಸ್ಥಿತಿಯನ್ನ ತಂದೊಡ್ಡಿದರೆ, ಇಂಥ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಯುವಕರು ಹೆಚ್ಚಿನ ರೀತಿಯಲ್ಲಿ ಏನು, ಈಗ ಸಾಮಾಜಿಕ ಜಾಲತಾಣ ಬಹಳ ಪ್ರಬುದ್ಧವಾಗಿದೆ, ಆ ಒಂದು ಸಾಮಾಜಿಕ ಜಾಲದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಚಾರಗಳನ್ನ ದಯಮಾಡಿ ಚರ್ಚೆ ಮಾಡಬೇಕು. ನಿಮ್ ನಿಮ್ ಗ್ರೂಪ್ ಗಳಲ್ಲಿ ಚರ್ಚೆ ಮಾಡುವಂತದನ್ನ ಸಾಮಾಜಿಕವಾಗಿ ಮತ್ತು ಪಬ್ಲಿಕ್ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ಮನಸ್ಥಿತಿಯನ್ನ ದಯಮಾಡಿ ಯುವಕ ಮಿತ್ರರು ಬಳಸ್ಕೋಬೇಕು. ಈ ದಿಕ್ಕು ತಪ್ಪಿಸ್ತಾ ಇರುವಂತ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸುವಂತ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನ ಇಡಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ವಂದಿಸಿ, ನನಗೂ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ನಮಸ್ಕಾರ ತಿಳಿಸ್ತಾ, ಇಲ್ಲೆಲ್ಲ ಕಲಿಯುವಂತಹ ದೊಡ್ಡವ್ರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಇಂತಹ ಯೋಜನೆಗಳಿಂದ ನಮ್ಮ ಸೈನ್ಯಕ್ಕೆ ಸೇರ್ಬೇಕು ಅಂತಿರುವ ಯುವಕರಿಗೆ ಸೇರ್ಬಾರ್ದು ಅಂತ ಅನ್ಸುತ್ತೆ. ಇದರಿಂದಾಗಿ ನಮ್ಮ ದೇಶಕ್ಕೆ ನಷ್ಟ ಆಗುವಂತದ್ದು
ಇಂತಹ ಯೋಜನೆಗಳನ್ನು ಹಿಂಪಡಿಬೇಕು. ಈ ಇಂತಹ ವಿರುದ್ಧ ಮಾಡುವಂತಹ ಪ್ರತಿಭಟನೆಗಳು ಜಾಸ್ತಿ ನಡೀಬೇಕು. ಇದಕ್ಕೆಲ್ಲ ನಮ್ಮ ದೇಶದಲ್ಲಿರುವಂತಹ ಯುವಕರು ಪ್ರೋತ್ಸಾಹ ನೀಡಬೇಕು. ಈ ರೀತಿ ಕೆಲಸಗಳು ಮುಂದೆ ಬರಬೇಕು. ಇದರಿಂದ ಯೋಜನೆಗಳು ಹಿಂಪಡೆಯೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.